ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಜಾಬ್ ಆಪರ್ಚುನಿಟಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅದು ಬಂದುಬಿಟ್ಟು ಅಮೆಝಾನಲ್ಲಿ ಮಾಡುವಂತಹ ಕೆಲಸ. ಈ ಕೆಲಸವನ್ನು ನೀವು ಮನೆಯಲ್ಲೇ ಮಾಡುವಂಥದ್ದು, ವರ್ಕ್ ಫ್ರಮ್ ಹೋಮ್ ಇದು. ಮತ್ತು ನಿಮ್ಮ ಮಿನಿಮಮ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು 10ನೇ ತರಗತಿ ಪಾಸ್ ಆಗಿರಬೇಕು. ಯಾರೆಲ್ಲ 10ನೇ ತರಗತಿ ಪಾಸ್ ಆಗಿರ್ತಾರೆ ಅವರಷ್ಟೇ ಈ ಕೆಲಸಕ್ಕೆ ಅಪ್ಲೈ ಮಾಡೋಕ್ಕಾಗೋದು. 9ನೇ ತರಗತಿ 8ನೇ ತರಗತಿ ಕಮ್ಮಿ ಇದ್ದವರೆಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ. ಜಾಸ್ತಿಯವರು ಅಪ್ಲೈ ಮಾಡ್ಬೋದು, ಲೈಕ್ PUC ಪಾಸ್ ಆದವರು, ಡಿಗ್ರಿ ಪಾಸ್ ಆದವರು ಅವರೆಲ್ಲ ಅಪ್ಲೈ ಮಾಡ್ಬೋದು. ಗಂಡು ಮಕ್ಕಳು ಅಪ್ಲೈ ಮಾಡ್ಬೋದು, ಹೆಣ್ಮಕ್ಕಳು ಅಪ್ಲೈ ಮಾಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಈ ಜಾಬಿಗೆ ಹೇಗೆ ಅಪ್ಲೈ ಮಾಡೋದು, ಏನಿದು ಜಾಬ್, ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಅದರ ಬಗ್ಗೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ದಯವಿಟ್ಟು ಎಂಡ್ ತನಕ ನೋಡಿ. ಮತ್ತು ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಮತ್ತು ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡ್ತಾ ಇರೋದು ಅಂತ ಹೇಳಿದ್ರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣ್ತದೆ ಅದು ಕ್ಲಿಕ್ ಮಾಡಿ. ಏನಕ್ಕಂತ ಹೇಳಿದ್ರೆ ನಾನು ಜಾಬ್ ರಿಲೇಟೆಡ್ ವೀಡಿಯೋಸ್ ಪೋಸ್ಟ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರ್ತದೆ ಫಸ್ಟ್ಗೆ. ಸೊ ನೀವು ಬೇಗ ಹೋಗಿ ಅಪ್ಲೈ ಮಾಡಿದ್ರೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಹೈ ಇರುತ್ತೆ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಅದು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ಪೇಜ್ ಕಾಣಲಿಕ್ಕೆ ಸಿಗ್ತದೆ. ಓಕೆನಾ? ಇದು ಅಮೆಝಾನ್ ಅವರು ಹೈರಿಂಗ್ ಮಾಡ್ತಾ ಇರೋದು. ಅಮೆಝಾನ್ ಬ್ಯಾಂಗ್ಳೂರ್ ಈಸ್ ಹೈರಿಂಗ್ ಫಾರ್ ಬೈಯರ್ ಎಬ್ಯೂಸ್ ಟೀಮ್. ಆಯಿತಾ? ಇದು ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು 0 to 5 years ಅಂತ ಹೇಳಿದ್ರೆ ಫ್ರೆಷರ್ ಕೂಡ ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು, ಇಲ್ಲಾಂತೇಳಿ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈ ಮಾಡಬಹುದು. ಮತ್ತು ನಿಮಗೆ ಮಂತ್ಲಿ ಸ್ಯಾಲ್ರಿ ಬಂದುಬಿಟ್ಟು ಒಂದು 32-37 ತನಕ ಇರ್ತದೆ ಪರ್ ಮಂತ್. ಆಯಿತಾ? ಇದು ರಿಮೋಟ್ ಅಂತ ಹೇಳಿದ್ರೆ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಕೆಲಸ. ಅಮೆಝಾನ್ ಅವರೇ ಪ್ರೊವೈಡ್ ಮಾಡ್ತಾ ಇರೋದು. ಆಫೀಸ್ ಬಂದುಬಿಟ್ಟು ಬೆಂಗಳೂರಲ್ಲಿ ಇರೋದು ಅಮೆಝಾನ್ ಆಫೀಸ್. ಆಯಿತಾ? ಬಟ್ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥದ್ದು. ಸೊ ಇವರದ್ದು ಜಾಬ್ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಎಂತ ಅಂತ ಹೇಳಿದ್ರೆ ನಿಮ್ಮದು ಮೇನ್ ಕೆಲಸ ಎಂತ ಅಂತ ಹೇಳಿದರೆ ಟ್ರಾನ್ಸಾಕ್ಷನ್ ರಿಸ್ಕ್ ಇನ್ವೆಸ್ಟಿಗೇಟರ್ ನಿಮ್ಮದು ರೋಲ್. ಆಯಿತಾ? ಎಂತ ಅಂತ ಹೇಳಿದರೆ ಇವಾಗ ಕಸ್ಟಮರ್ ಏನೋ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾರೆ ಅಂತ ಹೇಳಿದರೆ, ಏನೋ ಬೈ ಮಾಡ್ತಾರಾ, ಏನು ಪರ್ಚೇಸ್ ಮಾಡ್ತಾರಾ, ಆವಾಗ ಅವರಿಗೆ ಏನೋ ಪ್ರಾಬ್ಲಮ್ ಆಗ್ತದೆ, ಆವಾಗ ಅವರು ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ. ಸೊ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಿಮ್ಮದು ಕೆಲಸ ಆಗ್ತದೆ. ಆಯಿತಾ? ಎಲ್ಲ ಟೈಮಲ್ಲಿ ಮ್ಯಾನೇಜರ್ ಹತ್ರ ಹೆಲ್ಪ್ ತೊಗೊಳ್ಳೋಕ್ಕಿಲ್ಲ, ನಿಮಗೆ ಚೆನ್ನಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಗೊತ್ತುಂಟಾ, ಅವರು ಈ ಕೆಲಸಕ್ಕೆ ಅಪ್ಲೈ ಮಾಡಬಹುದು. ಆಯಿತಾ? ಒಳ್ಳೆ ಮಾತಾಡೋ ಸ್ಕಿಲ್ ಇರಬೇಕು, ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರಬೇಕು. ಆಯಿತಾ? ಕನ್ವಿನ್ಸ್ ಮಾಡೋದು ಆ ಥರ ಸ್ಕಿಲ್ ಇದ್ದರೆ ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಬೇಸಿಕ್ ಕ್ವಾಲಿಫಿಕೇಷನ್ ಹೇಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ ಏನೆಲ್ಲ ಬೇಕು ಅಂತ, ಎಕ್ಸಲೆಂಟ್ ರಿಟನ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಸ್ಕಿಲ್, ಚೆನ್ನಾಗಿ ಮಾತಾಡೋಕ್ಕೆ ಮತ್ತು ಬರೆಯೋಕ್ಕೆ ಗೊತ್ತಿರಬೇಕು. ನೆಕ್ಸ್ಟ್ ಎಕ್ಸಲೆಂಟ್ ಇಂಟರ್ಪರ್ಸ್ನಲ್ ಸ್ಕಿಲ್ ಇರಬೇಕು. ನಾನು ಅದೇ ಹೇಳ್ದಂಗೆ ನಿಮಗೆ ಅಂತ ಹೇಳಿದ್ರೆ ಏನಾದರೂ ಪ್ರಾಬ್ಲಮ್ ಅಂತ ಹೇಳಿದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಗೊತ್ತಿರಬೇಕು, ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ, ನಿಮಗೆ ಒಬ್ಬರಿಗೆ ಕೆಲಸ ಮಾಡಿ ಡಿಸಿಷನ್ ತೊಗೊಳ್ಳೋ ಅಷ್ಟು ಕೆಪಾಸಿಟಿ ಇರಬೇಕು, ಅವರಷ್ಟೇ ಈ ಕೆಲಸಕ್ಕೆ ಅಪ್ಲೈ ಮಾಡಬಹುದು. ಎಕ್ಸಲೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಸೇಮ್ ಥಿಂಗ್. ನೆಕ್ಸ್ಟ್ ಪ್ರಿಫರ್ಡ್ ಕ್ವಾಲಿಫಿಕೇಷನ್, ಡೆಮಾನ್ಸ್ಟ್ರೇಟೆಡ್ ಎಬಿಲಿಟಿ ಟು ಅನಲೈಸ್ ಪ್ರಾಬ್ಲಮ್ ಲಾಜಿಕಲಿ, ಮತ್ತು ಸೆಲ್ಫ್ ಡಿಸಿಪ್ಲಿನ್ಡ್, ಡಿಲಿಗೆಂಟ್, ಪ್ರೊಯಾಕ್ಟಿವ್ ಆ್ಯಂಡ್ ಡೀಟೇಲ್ ಓರಿಯೆಂಟೆಡ್. ಆಯಿತಾ? ಇದೆಲ್ಲ ಹೇಳ್ತಾ ಇದ್ದಾರೆ. ಟೋಟಲ್ ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಗೊತ್ತಿರಬೇಕು, ಅವರಷ್ಟೇ ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಅಡಿಷ್ನಲ್ ಇನ್ಫಾರ್ಮೇಷನ್ ನೋಡೋಣ. ರೊಟೇಷ್ನಲ್, ಶಿಫ್ಟ್ ಟು ರೊಟೇಷ್ನಲ್ ಅಂತ ಹೇಳಿದ್ರೆ ಕೆಲವೊಂದು ಟೈಮಲ್ಲಿ ಡೇ ಟೈಮಲ್ಲಿ ಶಿಫ್ಟ್ ಇರ್ಬೋದು, ಇಲ್ಲ ನೈಟ್ ಟೈಮ್ ಶಿಫ್ಟ್ ಇರ್ಬೋದು, ಆ ಥರ. ಆಯಿತಾ? 24 hours into 7 ಶಿಫ್ಟ್ ಎನ್ವಿರಾನ್ಮೆಂಟ್ ಆ್ಯಂಡ್ ಶಿಫ್ಟ್ ರೊಟೇಷ್ನೆಲ್ಲ ಚೇಂಜಸ್ ಎವ್ರಿ 3 to 4 months ಅಂತ ಹೇಳಿದ್ರೆ ನಿಮಗೆ 3 to 4 months ಎವ್ರಿ ಟೈಮ್ ಶಿಫ್ಟ್ ಚೇಂಜ್ ಆಗ್ತಾ ಇರ್ತದೆ. ಓಕೆನಾ? ಅಂತ ಹೇಳಿದ್ರೆ 3 months ಬೆಳಿಗ್ಗೆ ಇರ್ಬೋದು, ಮತ್ತು ಇನ್ನು ಕೆಲವು ಆಫ್ಟರ್ನೂನ್ ಇರ್ಬೋದು, ಇಲ್ಲ ನೈಟ್ ಇರ್ಬೋದು, ಆ ಥರ. ಆಯಿತಾ? ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಅಪ್ಲೈ ಆನ್ ಕಂಪನಿ ಸೈಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡುವಾಗ ಈ ಥರ ನಿಮಗೆ ಪೇಜ್ ಓಪನ್ ಆಗ್ತದೆ. ಓಕೆನಾ? ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆ. ಸ್ಟೆಪ್ ಟು ಟೇಕ್ ದ ರಿಜಿಸ್ಟ್ರೇಷನ್ ಫೋಟೋ. ಸೊ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್, ಓನ್ಲಿ ಯುವರ್ ಫೇಸ್ ಶುಡ್ ಬಿ ವಿಸಿಬಲ್ ಇನ್ ದ ಕ್ಯಾಮರಾ. ಫೇಸ್ ಶುಡ್ ಬಿ ಕ್ಲಿಯರ್ಲಿ ವಿಸಿಬಲ್ ಆ್ಯಂಡ್ ವೆಲ್, ನಾಟ್ ಇನ್ ಡಾರ್ಕ್. ದ ಸೋರ್ಸ್ ಆಫ್ ಲೈಟ್ ಶುಡ್ ಬಿ ಇನ್ ಫ್ರಂಟ್ ಆಫ್ ಯು, ನಾಟ್ ಬಿಹೈಂಡ್ ಯು. ದ ಬ್ಯಾಕ್ಗ್ರೌಂಡ್ ಶುಡ್ ಬಿ ಪ್ಲೇನ್, ನೋ ಅದರ್ ಪರ್ಸನ್ ಶುಡ್ ಬಿ ಇನ್ ದ ಫೋಟೋಗ್ರಾಫ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇದು ನಿಮ್ಮದು ಏನು ಕ್ಯಾಮರಾ ಆ್ಯಕ್ಸೆಸ್ ಮಾಡ್ತಾರೆ ಇವರು. ಸೊ ನಿಮ್ಮದು ಚೆನ್ನಾಗಿರೋ ಪ್ಲೇಸಲ್ಲಿ ಕೂತ್ಕೊಂಡು ನೀವು ಎಲ್ಲ ನಾನು ಇವಾಗ ಹೇಳೋ ಸ್ಟೆಪ್ಸ್ ಎಲ್ಲ ಮಾಡಬೇಕಾಗ್ತದೆ. ಬ್ಯಾಕ್ಗ್ರೌಂಡು ಕ್ಲಿಯರ್ ಆಗಿರಬೇಕು, ಲೈಟ್ ಇರಬೇಕು ನಿಮ್ಮ ಫೇಸಿಗೆ, ನಿಮ್ಮೊಟ್ಟಿಗೆ ಯಾರೂ ಇರಬಾರ್ದು, ಅದೆಲ್ಲ ಕಂಡೀಷನ್. ನಾನು ಇವಾಗ ಓದಿ ಹೇಳಿದ್ದೆಲ್ಲ ಇದು ಕಂಡೀಷನ್. ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡುವಾಗ ಈ ಥರ ಬರ್ತದೆ.
ಸೊ ಆಲ್ರೆಡಿ ಅದು ಸೆಲೆಕ್ಟ್ ಆಗಿರ್ತದೆ. ಸೊ ಹೌ ಡಿಡ್ ಯು ಫೈಂಡ್ ಅಬೌಟ್ ದ ಜಾಬ್? ಯಾವುದಾದ್ರೂ ಒಂದು ಹಾಕಿ ಆಯಿತಾ, ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಅಂತ ಆಗದೆ, ನೆಕ್ಸ್ಟ್ ಏನೋ ಫೇಸ್ಬುಕ್ ಅಂತ ಹಾಕಿದೆ ಆಯಿತಾ, ನೆಕ್ಸ್ಟ್ ನಿಮ್ಮದು ಫುಲ್ ನೇಮ್ ಎಂತ ಅಂತ ಇಲ್ಲಿ ಮೆನ್ಷನ್ ಮಾಡಿ, ಅದಾದಮೇಲೆ ನಿಮ್ಮದು ಇಮೇಲ್ ಐ ಡಿ ಇಲ್ಲಿ ನೀವು ಮೆನ್ಷನ್ ಮಾಡಿ, ಮತ್ತು ನಿಮ್ಮದು ಫೋನ್ ನಂಬರ್ ಮೊಬೈಲ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಿ, ಮತ್ತು ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಆಯಿತಾ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಿ. ಅದಾದಮೇಲೆ ನಿಮ್ಮದು ಡೇಟ್ ಆಫ್ ಬರ್ತ್ ಯಾವಾಗ ನೀವು ಹುಟ್ಟಿದ್ರಿ, ಡೇಟ್ ಮಂತ್ ಇಯರ್ ನೋಡಿ ಇವಾಗ ಈ ಥರ ಇರಬೇಕು ಆಯಿತಾ ಪ್ಯಾಟರ್ನ. ದಿನ ತಿಂಗಳು ಮತ್ತು ವರ್ಷ, ಅರ್ಥ ಆಯಿತಾ. ನೆಕ್ಸ್ಟ್ ಜೆಂಡರ್ ಇಲ್ಲಿ ನೀವು ಮೇಲ ಫಿಮೇಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸಿಟಿಸನ್ಶಿಪ್ ಯಾವ ಎಲ್ಲಿಂದ ನೀವು, ಸೊ ಇದು ಇಂಡಿಯನ್ಸಿಗಷ್ಟೇ, ಸೊ ಇಂಡಿಯಾ. ನೆಕ್ಸ್ಟ್ ಡಿಸೆಬಿಲಿಟಿ, ನೀವೇನಾದರೂ ಸ್ಪೆಷಲ್ ಪರ್ಸನ್ ಆದರೆ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಆಯಿತಾ. ಏನಾದರೂ ಡಿಸೆಬಿಲಿಟಿ ಇದ್ದರೆ ಇಲ್ಲಿ ಮೆನ್ಷನ್ ಮಾಡಿ, ಎಸ್ ಐ ಹ್ಯಾವ್ ಡಿಸೆಬಿಲಿಟಿ ಅಂತ. ಸೊ ಅವರು ಕೇಳ್ತಾರೆ ಯಾವ ಡಿಸೆಬಿಲಿಟಿ ಅಂತ, ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದರೆ ನೋ ಐ ಡೋಂಟ್ ಹ್ಯಾವ್ ಡಿಸೆಬಿಲಿಟಿ ಅಂತ ಸೆಲೆಕ್ಟ್ ಮಾಡಿ, ಓಕೆನಾ. ನೆಕ್ಸ್ಟ್ ಅಡ್ರೆಸ್ ಡೀಟೇಲ್ ಕೇಳ್ತಾ ಇದ್ದಾರೆ, ನಿಮ್ಮದು ಫುಲ್ ಅಡ್ರೆಸ್ ನೀವು ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗ್ತದೆ. ಅದಾದಮೇಲೆ ನಿಮ್ಮದು ಕರೆಂಟ್ ಸಿಟಿ, ಯಾವ ಸಿಟಿಯಿಂದ ನೀವು ಬಿಲಾಂಗ್ ಆಗಿದ್ದೀರಾ ಅದು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಅದಾದಮೇಲೆ ಕರೆಂಟ್ ಸ್ಟೇಟ್, ಯಾವ ಸ್ಟೇಟಿಂದ ನೀವು ಬಿಲಾಂಗ್ ಆಗಿದ್ದೀರಾ ಅದು ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗ್ತದೆ. ಸ್ಟೇಟ್ ಅಂತ ಹೇಳಿದರೆ ನಾವು ಕರ್ನಾಟಕ, ನಿಮ್ಮ ಸಿಟಿ ನಿಮ್ಮದು ಊರು, ಓಕೆನಾ. ಅದಾದಮೇಲೆ ಪಿನ್ ಕೋಡ್, ನಿಮ್ಮ ಊರಿದ್ದು ಪಿನ್ ಕೋಡ್ ಹಾಕಿ ಇಲ್ಲಿ. ನೆಕ್ಸ್ಟ್ ಹೈಯೆಸ್ಟ್ ಎಜುಕೇಷನ್ ಪ್ರೊಫೈಲ್, ಇದು ಇಂಪಾರ್ಟೆಂಟ್. ನೀವು ಏನು ಕಲ್ತಿದ್ದೀರಾ, ಈವನ್ ಟೆಂತ್ ಆದವರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಸೊ ಟೆಂತ್ ಇದ್ದರೆ ಟೆಂತ್ ಅಂತ ಅಪ್ಲೈ ಇದು ಮಾಡಿ, ಇಲ್ಲ ಏನು ಕಲ್ತಿದ್ದೀರಾ ಅದು ಹಾಕಿ ಆಯಿತಾ. ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಾ ಇದ್ದರೆ ಸ್ಟೂಡೆಂಟ್ಸ್ ಕರೆಂಟ್ಲಿ ಪರ್ಸ್ಯೂಯಿಂಗ್ ಅಂತ ಹಾಕಿ, ಇಲ್ಲ ಕಂಪ್ಲೀಟ್ ಆಗಿದ್ದರೆ ಕಂಪ್ಲೀಟೆಡ್ ಅಂತ ಹಾಕಿ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್, ಯಾವ ಇಯರಲ್ಲಿ ಪಾಸ್ ಆಗಿದ್ರಿ ಅದು ಇಲ್ಲಿ ಹಾಕಿ, ಓಕೆನಾ. ಅದಾದಮೇಲೆ ಎಜುಕೇಷನ್ ಟೈಪ್, ಏನು ಕಲ್ತಿದ್ದೀರಾ ಅದನ್ನು ಇಲ್ಲಿಯೂ ಮೆನ್ಷನ್ ಮಾಡಿ, ಓಕೆನಾ. ನೆಕ್ಸ್ಟ್ ಟೋಟಲ್ ಎಕ್ಸ್ಪೀರಿಯನ್ಸ್, ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ನೀವು ಮೆನ್ಷನ್ ಮಾಡಿ, ಓಕೆನಾ. ಆರ್ ಯು ವರ್ಕಿಂಗ್ ಕರೆಂಟ್ಲಿ, ವರ್ಕ್ ಮಾಡ್ತಾ ಇದ್ದರೆ ಹೌ ಎಸ್ ಅಂತ ಹಾಕಿ, ಇಲ್ಲ ಅಂತ ಹೇಳಿದರೆ ನೋ ಅಂತ ಹಾಕಿ. ನೋಟಿಸ್ ಪೀರಿಯಡ್, ಐ ಕ್ಯಾನ್ ಜಾಯ್ನ್ ಇಮ್ಮಿಡಿಯೇಟ್ಲಿ, ಇದೇ ಸೆಲೆಕ್ಟ್ ಮಾಡಿ, ಎಲ್ಲ ಜಾಬಿಗೆ ಇದೇ ಸೆಲೆಕ್ಟ್ ಮಾಡಿ ಗೈಸ್. ಏನಕ್ಕಂತ ಹೇಳಿದ್ರೆ ಸೆಲೆಕ್ಟ್ ಆಗ್ತೀರಾ, ಏನಕ್ಕಂತ ಹೇಳಿದ್ರೆ ಅವರು ಇಮ್ಮಿಡಿಯೇಟ್ ಯಾರು ಜಾಯ್ನ್ ಆಗ್ತಾರೆ ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಲೇಟಾಗಿ ಜಾಯ್ನ್ ಆಗೋದಕ್ಕಿಂತ. ಏನಕ್ಕಂತ ಹೇಳಿದ್ರೆ ಅವರು ಹುಡುಕ್ತಾ ಇರ್ತಾರಲ್ಲ, ಸೊ ತುಂಬ ಕಾಂಪಿಟೇಷನ್ ಇರ್ತದೆ. 15 ದಿನ ಬಿಟ್ಟು ಜಾಯ್ನ್ ಆಗ್ತೀನಿ ಅನ್ನೋಕ್ಕಿಂತ ಓ ಇವಾಗಲೇ ಜಾಯ್ನ್ ಆಗ್ತೀನಿ ಅನ್ನೋರನ್ನ ಸೆಲೆಕ್ಟ್ ಮಾಡೋ ಚಾನ್ಸಸ್ ಹೈ ಇರುತ್ತೆ, ಓಕೆನಾ. ಸೊ ನಿಮ್ಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದರೆ ನೀವು ಇಂಟರ್ನ್ಶಿಪ್ ಮಾಡಿರ್ತೀರಲ್ಲ ಅದನ್ನೇ ಸ್ಪೆಸಿಫೈ ಮಾಡಿ ಆಯಿತಾ. ಇವಾಗ ನೀವು ಇಂಟರ್ನ್ಶಿಪ್ 6 ಮಂತ್ಸ್ ಆಗಿದೆ, ಇಲ್ಲಿ 6 ಅಂತ ಹಾಕಿ. ಸೊ ಆ ಥರ ಮಂತ್ಸಲ್ಲಿ ಸ್ಪೆಸಿಫೈ ಮಾಡಬೇಕು, ತಿಂಗಳಲ್ಲಿ ಸ್ಪೆಸಿಫೈ ಮಾಡಬೇಕು, 2 ಮಂತ್ಸ್ 3 ಮಂತ್ಸ್ ಆ ಥರ, ಓಕೆನಾ. ನೆಕ್ಸ್ಟ್ ಕರೆಂಟ್ ಎಂಪ್ಲಾಯರ್ ನೀವಿಲ್ಲಿ ಸ್ಪೆಸಿಫೈ ಮಾಡಿ, ಕರೆಂಟ್ ಮಂತ್ಲಿ ಸ್ಯಾಲ್ರಿ ಎಷ್ಟು ನಿಮ್ಮದು ಅದಿಲ್ಲಿ ನೀವು ಸ್ಪೆಸಿಫೈ ಮಾಡಿ ಅಂತ ಹೇಳಿದ್ರೆ ಇಂಟರ್ನ್ಶಿಪ್ ಟೈಮಲ್ಲಿ ನಿಮ್ಗೆ ಎಷ್ಟು ಹಣ ಸಿಕ್ಕಿದೆ ಅದು ಕೂಡ ನೀವು ಮೆನ್ಷನ್ ಮಾಡ್ಬೋದು ಇಲ್ಲಿ ಆಯಿತಾ. ಮಂತ್ಲಿ ಇಯರ್ಲಿ ಹಾಕಬೇಡಿ, ಮಂತ್ಲಿ ಎಷ್ಟು, 10,000 20,000 ಎಷ್ಟು ಸಾವಿರ ಅದಿಲ್ಲಿ ಮೆನ್ಷನ್ ಮಾಡಿ, ಓಕೆನಾ. ಅದರ್ ಡೀಟೇಲ್ಸ್, ಡೂ ಯು ಹ್ಯಾವ್ ಎನಿ ಆ್ಯಕ್ಟಿವ್ ಆರ್ ಕರೆಂಟ್ ಬ್ಯಾಕ್ಲಾಗ್ ಅಂತ ಕೇಳ್ತಾ ಇದ್ದಾರೆ. ಏನಾದರೂ ಬ್ಯಾಕ್ಲಾಗ್ ಇದ್ದರೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ. ಹೌದು ಅಂತ ಹೇಳಿದ್ರೆ ಹೌದು ಅಂತ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹಾಕಿ, ಓಕೆನಾ. ನೆಕ್ಸ್ಟ್ ಆರ್ ಯು ವಿಲ್ಲಿಂಗ್ ಟು ವರ್ಕ್ ಓವರ್ ಟೈಮ್ ಆ್ಯಸ್ ಪರ್ ಬಿಸ್ನೆಸ್ ರಿಕ್ವೈರ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಇದು ಎಸ್ ಅಂತ ಹಾಕಿ, ಸೆಲೆಕ್ಷನ್ ಆಗೋ ಚಾನ್ಸ್ ಹೈ ಇದೆ, ಓಕೆನಾ. ಆರ್ ಯು ವಿಲ್ಲಿಂಗ್ ಟು ವರ್ಕ್ ರೊಟೇಷನಲ್ ಶಿಫ್ಟ್, ಇದಕ್ಕೆ ಕೂಡ ಎಸ್ ಅಂತ ಹಾಕಿ. ಆರ್ ಯು ವಿಲ್ಲಿಂಗ್ ಟು ರಿಲೊಕೇಟ್ ವಿತ್ ದ ಲೊಕೇಶನ್ ಮೆನ್ಷನ್ಡ್ ಇನ್ ದ ರೆಸ್ಪೆಕ್ಟಿವ್ ಜಾಬ್ ಡಿಸ್ಕ್ರಿಪ್ಷನ್ ಅಂದರೆ ಎಸ್ ಅಂತಲೇ ಹಾಕಿ ಆಯಿತಾ. ಆರ್ ಯು ವಿಲ್ಲಿಂಗ್ ಟು ಬಿ ಇನ್ ಅ ಜಾಬ್ ದ್ಯಾಟ್ ಮೇ ರಿಕ್ವೈರ್ ಇಂಟರಾಕ್ಟಿಂಗ್ ವಿತ್ ದ ಕಸ್ಟಮರ್ ವೈ ಅ ಟೆಲಿಫೋನಿಕ್ ಆರ್ ಇಮೇಲ್, ಇದು ಎಸ್ ಅಂತ ಹಾಕಿ. ನಾಲೆಜ್ ಇನ್ ಎಂ ಎಸ್ ಎಕ್ಸೆಲ್, ಎಕ್ಸೆಲ್ ನಾಲೆಜ್ ಇರ್ತದೆ ತುಂಬ ಜನರಿಗೆ, ಸೊ ಎಸ್ ಅಂತಲೇ ಹಾಕಿ. ನಿಮ್ಮ ಪ್ಯಾನ್ ಕಾರ್ಡ್ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುವಂಥದ್ದು. ನೆಕ್ಸ್ಟ್ ನಿಮ್ದು ಇಲ್ಲಿ ಆಧಾರ್ ಕಾರ್ಡ್ ಎಸ್ ಅಂತ ಹಾಕಿ. ನೆಕ್ಸ್ಟ್ ಹ್ಯಾವ್ ಯು ಎವರ್ ಬೀನ್ ಎಂಪ್ಲಾಯ್ಡ್ ಇನ್ ಅಮೆಝಾನ್ ಅಂತ ಕೇಳ್ತಾಯಿದ್ದಾರೆ. ಎಲ್ಲಾದರೂ ಅಮೆಝಾನಲ್ಲಿ ಕೆಲಸ ಮಾಡಿದ್ರೆ ನೀವು ಅಂತ, ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲ ಅಂತ ಹೇಳಿದರೆ ನೋ ಅಂತ ಹಾಕಿ. ಆರ್ ಯು ಕರೆಂಟ್ಲಿ ವರ್ಕಿಂಗ್ ವಿತ್ ಅಮೆಝಾನ್ ಅಂತ ಕೇಳ್ತಾ ಇದ್ದಾರೆ. ಹೌದು ಅಂತ ಹೇಳಿದರೆ ಎಸ್ ಅಂತ ಹಾಕಿ, ಇಲ್ಲ ಅಂತ ಹೇಳಿದರೆ ನೋ ಅಂತ ಹಾಕಿ. ನೆಕ್ಸ್ಟ್ ಡಾಕ್ಯುಮೆಂಟ್, ರೆಸ್ಯೂಮ್ ಇಲ್ಲಿ ನೀವು ನಿಮ್ಮದು ಅಪ್ಲೋಡ್ ಮಾಡಬೇಕು. ಸೊ ಚೂಸ್ ಫೈಲ್ ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡಿ. ನಿಮ್ಮ ರೆಸ್ಯೂಮೆ ಯಾವತ್ತೂ PDF ಫಾರ್ಮೆಟಲ್ಲಿ ನೀವು ಸಬ್ಮಿಟ್ ಮಾಡಿ, ಓಕೆನಾ. ಮ್ಯಾಕ್ಸಿಮಮ್ ಸೈಜ್ 3 MB ಇರಬೇಕು. ಸೊ PDF ಇದು ಮಾಡಲಿಕ್ಕೆ ನಿಮ್ಮ ಇವಾಗ ರೆಸ್ಯೂಮೆ ಇಮೇಜಲ್ಲಿ ಇದೆ ಅಂತ ಹೇಳಿದರೆ PDFಗೆ ಕನ್ವರ್ಟ್ ಮಾಡಲಿಕ್ಕೆ ಎಂತ ಮಾಡಬೇಕಂತ ಇದ್ದರೆ ಇಮೇಜ್ ಟು PDF ಅಂತ ಪ್ಲೇ ಸ್ಟೋರಲ್ಲಿ ಹೋಗಿ ಹುಡುಕಿ,
ಅವಾಗ ನಿಮಗೆ ಒಂದು ಆ್ಯಪ್ ಸಿಗ್ತದೆ, ಅದನ್ನು ಡೌನ್ಲೋಡ್ ಮಾಡಿ, ಅಲ್ಲಿ ನಿಮ್ಮದು ಇಮೇಜ್ ಅಪ್ಲೋಡ್ ಮಾಡಿ, ಅವಾಗ ಅದು PDF ಆಗಿ ಕನ್ವರ್ಟ್ ಮಾಡಿ ನಿಮಗೆ ಕೊಡ್ತದೆ. ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಅದಕ್ಕಿಂತ 3 MBಕ್ಕಿಂತ ಸೈಜ್ ಕಮ್ಮಿ ಇರಬೇಕು. ಇವಾಗ 3 MBಕ್ಕಿಂತ ಸೈಜ್ ಜಾಸ್ತಿ ಇದ್ದರೆ ಅದು PDF ಇದು ಎಂತ ಮಾಡಿ ಅಂತ ಹೇಳಿದರೆ, ವಾಪಸ್ ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಕಂಪ್ರೆಸ್ ಫೈಲ್ ಸೈಜ್ ಅಂತೇನೋ ಒಂದು ಆ್ಯಪ್ ಸಿಗ್ತದೆ ನಿಮಗೆ. ಸೊ ಅದನ್ನು ಡೌನ್ಲೋಡ್ ಮಾಡಿ, ಇವಾಗ ನೀವು ಅದು PDF ಇರ್ತದಲ್ಲ ಅದನ್ನು ಅಲ್ಲಿ ಹೋಗಿ ಅಪ್ಲೋಡ್ ಮಾಡಿ, ಅವಾಗ ಅದು ಸೈಜ್ ಕಮ್ಮಿ ಮಾಡಿ ಕೊಡ್ತದೆ. ಸೊ ಅದನ್ನು ನೀವು ಇಲ್ಲಿ ಚೂಸ್ ಫೈಲ್ ಕ್ಲಿಕ್ ಮಾಡಿ, ಅದು ಫೈಲ್ ಚೂಸ್ ಮಾಡಿ ಇಲ್ಲಿ ನೀವು ಅಪ್ಲೋಡ್ ಮಾಡಿ. ಓಕೆನಾ? ಓನ್ಲಿ PDF ಫಾರ್ಮೆಟಲ್ಲಿ ಇರಬೇಕು. PDF ಡಾಕ್ ಆದರೂ ಓಕೆ, ಬಟ್ PDF ನಾನು ಪ್ರಿಫರ್ ಮಾಡೋದು. ಸೊ ಅದಕ್ಕೆ ನೀವು PDFಲ್ಲಿ ಮಾಡಿ. ಓಕೆನಾ? ಫೋಟೋ, ಪ್ಲೀಸ್ ನೋಟ್ ಬೈ ಕ್ಲಿಕ್ಕಿಂಗ್ ಆನ್ ಅ ಯೂಸ್ ಕ್ಯಾಮರಾ ಯು ಎಗ್ರಿ ದಟ್ ಯುವರ್ ಪಿಕ್ ಇಮೇಜ್ ವಿಲ್ ಬಿ ಸ್ಟೋರ್ಡ್ ಪ್ರೊಸೆಸ್ ವ್ಯೂಡ್ ಆ್ಯಂಡ್ ಅನಲೈಸ್ಡ್ ಫಾರ್ ದ ಪರ್ಪಸ್ ಆಫ್ ಎನ್ಶೂರಿಂಗ್ ಇಂಟಿಗ್ರಿಟಿ ಆಫ್ ದ ಜಾಬ್ ಅಪ್ಲಿಕೇಶನ್ ಪ್ರೊಸೆಸ್. ಇಲ್ಲಿ ಯೂಸ್ ಕ್ಯಾಮರಾ ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡಿಕೊಂಡೆ ನಿಮ್ಮ ಫೋಟೋ ತಗೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಯ್ತಾ? ನೀವು ಏನು ನಿಮ್ಮ ಗ್ಯಾಲರಿಲಿ ಹೋಗಿ ಫೋಟೋ ಅಪ್ಲೋಡ್ ಮಾಡುವಂಥದ್ದಲ್ಲ, ನಿಮ್ಮ ಕ್ಯಾಮರಾದಲ್ಲಿ ಇಲ್ಲಿ ಯೂಸ್ ಕ್ಯಾಮರಾ ಅಂತಲ್ಲ, ಇದು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಡಿಕ್ಲರೇಷನ್, ಇದು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟು ಕೂಡಲೇ ಈ ಥರ ಒಂದು ನಿಮಗೆ ವಿಂಡೋ ಓಪನ್ ಆಗ್ತದೆ. ಅವರು ಹೇಳ್ತಾ ಇದ್ದಾರೆ ನಿಮ್ಮ ಮೇಲಿಗೆ ಒಂದು ಏನೋ OTP ಕೊಡ್ತೀವಿ, ಅದನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕು ಅಂತ. ಸೊ ಅಲ್ಲಿ OTP ಕೊಟ್ಟಿರ್ತಾರೆ, ಅದನ್ನು ತಗೊಂಡು ಇಲ್ಲಿ ವೆರಿಫಿಕೇಷನ್ ಕೋಡ್ ಅಂತ ಇದೆ ನೋಡಿ, ಇಲ್ಲಿ ನೀವು ಸ್ಪೆಸಿಫೈ ಮಾಡಿ, ಮತ್ತು ಅಲ್ಲಿ ವೆರಿಫೈ ಅಂತ ಇದೆ ನೋಡಿ, ಅದು ಕ್ಲಿಕ್ ಮಾಡಿ. ಜಿಮೇಲ್ ವೆರಿಫೈ ಆದಮೇಲೆ ಈ ಥರ ನಿಮಗೆ ಒಂದು ಫಾರ್ಮ್ ಕಾಣಲಿಕ್ಕೆ ಸಿಗ್ತದೆ. ನೀವು ಆವಾಗ ಏನೆಲ್ಲ ಫಿಲ್ ಮಾಡಿದರೆ ನೋಡಿ, ಅದೆಲ್ಲ ನಿಮಗೆ ಇಲ್ಲಿ ಕಾಣಲಿಕ್ಕೆ ವಾಪಸ್ ಸಿಗ್ತದೆ. ಏನಾದರೂ ಚೇಂಜಸ್ ಬೇಕು ಅಂತ ಹೇಳಿದರೆ ಒಂದ್ಸಲ ವಾಪಸ್ ಚೆಕ್ ಮಾಡಿ, ಸಬ್ಮಿಟ್ ಮಾಡೋದ ಮುಂಚೆ ಒಂದ್ಸಲ ಚೆಕ್ ಮಾಡಿ, ಏನಾದರೂ ಚೇಂಜಸ್ ಬೇಕು ಅಂತ ಹೇಳಿದರೆ ಗೋ ಬ್ಯಾಕ್ ಆ್ಯಂಡ್ ಎಡಿಟ್ ಇದೆಯಲ್ಲ ಅದು ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಇದ್ದರೆ ಏನು ಚೇಂಜಸ್ ಬೇಡ ಅಂತ ಹೇಳಿದರೆ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಕೊಡಿ. ಒಂದ್ಸಲ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಕೊಟ್ಟಮೇಲೆ ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ. ಸೊ ಒಂದ್ಸಲ ಎಲ್ಲ ಚೆಕ್ ಮಾಡಿದ್ರೆ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಕೊಡಿ. ಓಕೆನಾ? ಸೊ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್, ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರಿಂಗ್, ಯುವರ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಈಸ್ ಕಂಪ್ಲೀಟ್, ವಿ ವಿಲ್ ಸೆಂಡ್ ಅ ಫ್ಯೂಚರ್ ಅಪ್ಡೇಟ್ಸ್ ಆನ್ ಯುವರ್ ರಿಜಿಸ್ಟರ್ಡ್ ಇಮೇಲ್ ID. ಎಲ್ಲ ನೀವು ಸೆಲೆಕ್ಟ್ ಆದ್ರ ನೆಕ್ಸ್ಟ್ ರೌಂಡ್ ಎಂತ ಅದೆಲ್ಲ ನಿಮ್ಮ ಮೇಲ್ ID ಅವರು ಕಳಿಸ್ತಾರೆ. ಓಕೆನಾ? ಸೊ ಫ್ರೆಂಡ್ಸ್, ನಾನು ನಿಮಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಟ್ಟೆ ವಿಡಿಯೋದಲ್ಲಿ. ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ನೀವು ಕೇಳ್ಬೋದು. ಯಾವುದಾದ್ರೂ ಫೀಲ್ಡ್ ಹೇಗೆ ತುಂಬುದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಕೇಳ್ಬೋದು ನೀವು. ಓಕೆನಾ? ನೆಕ್ಸ್ಟ್, ಇದು ಅಪ್ಲೈ ಮಾಡಿ ಆದಮೇಲೆ ನಿಮ್ಮ ಪ್ರೊಫೈಲ್ ಏನಾದರೂ ಎಲಿಜಿಬಲ್ ಆಗಿದ್ದರೆ ನಿಮಗೆ ಮೇಲ್ ಬರ್ತದೆ. ಸೊ ಅಲ್ಲಿ ಮೇಲ್ ID ಕೊಡ್ತೀನಿ ನೋಡಿ, ನಾನು ಹೇಳ್ತೀನಿ ನೋಡಿ ವಿಡಿಯೋದಲ್ಲಿ. ಮೇಲ್ ID ಕರೆಕ್ಟಾಗಿ ಕೊಡಿ, ಆಯಿತಾ? ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮಗೆ ಮೇಲ್ ಬರಲ್ಲ. ಓಕೆನಾ? ಸೊ ಇಲ್ಲಿ ಮೇಲ್ ಬಂದೆ ನೋಡಿ, ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ. ಹಾಯ್ ಸುಶ್ಮಿತಾ, ವಿ ಹೋಪ್ ಯು ಆರ್ ಡೂಯಿಂಗ್ ಗ್ರೇಟ್. ವಿ ಆರ್ ಪ್ಲೀಸ್ ಟು ಇನ್ಫಾರ್ಮ್ ಯು ದ್ಯಾಟ್ ಯುವರ್ ಪ್ರೊಫೈಲ್ ಈಸ್ ಎಲಿಜಿಬಲ್ ಫಾರ್ ಅಮೆಝನ್. ನನ್ನ ಪ್ರೊಫೈಲ್ ಎಲಿಜಿಬಲ್ ಆಗಿದೆ ಈ ಕೆಲಸ ಮಾಡೋಕ್ಕೆ, ಆಯಿತಾ? ಆವಾಗಷ್ಟೇ ಅವರು ನನಗೆ ಇಮೇಲ್ ಕೊಡ್ತಾರೆ. ನಿಮ್ಮ ಪ್ರೊಫೈಲ್ ಎಲಿಜಿಬಲ್ ಆದರೆ ನಿಮಗೆ ಮೇಲ್ ಬರ್ತದೆ. ಪ್ಲೀಸ್ ಎನ್ಶೂರ್ ಟು ಕೀಪ್ ಅ ಚೆಕ್ ಆನ್ ಯುವರ್ ಇಮೇಲ್ ಫಾರ್ ಫರ್ದರ್ ಕಮ್ಯುನಿಕೇಷನ್ ರಿಗಾರ್ಡಿಂಗ್ ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆ್ಯಂಡ್ ದ ಇಂಟರ್ವ್ಯೂ ಸ್ಕೆಡ್ಯೂಲ್. ಎಂತ ಅಂತ ಹೇಳಿದ್ರೆ, ನೀವು ಇಮೇಲ್ ಚೆಕ್ ಮಾಡ್ತಾ ಇರಿ, ಫರ್ದರ್ ಕಮ್ಯುನಿಕೇಷನ್ ಎಲ್ಲ ನಾವು ಇಮೇಲಲ್ಲೇ ಮಾಡ್ತೀವಿ, ಆಯಿತಾ? ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡೋಕ್ಕಿರ್ಬೋದು, ಇಲ್ಲ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದೆಲ್ಲ ನನಗೆ ಇಮೇಲಲ್ಲಿ ಕೊಡ್ತಾರೆ ಅಂತ ಅಮೆಝಾನ್ ರಿಕ್ರೂಟ್ಮೆಂಟ್ ಡ್ರೈವ್ ಅವರೇ ಮೇಲ್ ಹಾಕಿದ್ದಾರೆ. ಓಕೆನಾ? ಸೊ ಒಂದು ವಿಷಯ ಫ್ರೆಂಡ್ಸ್, ಅಮೆಝಾನ್ ಅವರು ಯಾವುದೇ ಥರದ ಹಣ ಕೇಳಲ್ಲ ಯಾವುದೇ ಕೆಲಸಕ್ಕೆ. ಓಕೆನಾ? ಸೊ ಅಮೆಝಾನ್ ನೇಮಲ್ಲಿ ನಿಮಗೆ ಫೇಕ್ ಫ್ರಾಡ್ ಅವರು ಕಾಲ್ ಮಾಡ್ಬೋದು. ಸೊ ದಯವಿಟ್ಟು ಯಾರಾದರೂ ಹಣ ಕೇಳಿದರೆ ಅವರಿಗೆ ಹಣ ಕೊಡಬೇಡಿ, ಆಯಿತಾ? ನೆಕ್ಸ್ಟ್, ಇನ್ನೊಂದು ಮೇಲ್ ಬಂದೆ ನೋಡಿ ಅಮೆಝಾನ್ ಅವ್ರದ್ದು, ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಅಮೆಝಾನ್ ಟೆಸ್ಟ್ ಇನ್ವಿಟೇಷನ್ ಇದು ನನಗೆ. ಡಿಯರ್ ಸುಶ್ಮಿತಾ, ಯು ಹ್ಯಾವ್ ಬೀನ್ ಇನ್ವೈಟೆಡ್ ಟು ಅಟೆಂಡ್ ಅ ಟೆಸ್ಟ್ ಫಾರ್ ಅಮೆಝಾನ್. ಒಂದು ಟೆಸ್ಟ್ ನನಗೆ ಇನ್ವೈಟ್ ಮಾಡ್ತಾ ಇದ್ದಾರೆ. ಟೆಸ್ಟ್ ಇನ್ಸ್ಟ್ರಕ್ಷನ್, ಟೆಸ್ಟ್ ಇದ್ದೇ ಇರುತ್ತೆ, ದೊಡ್ಡ ಕಂಪನಿ ಅಲ್ವಾ, ಟೆಸ್ಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಸೆಲೆಕ್ಟ್ ಮಾಡಲ್ಲ. ಇದು ಟೆಸ್ಟಲ್ಲಿ ನೀವು ಸೆಲೆಕ್ಟ್ ಆದರೆ ನೆಕ್ಸ್ಟ್ ರೌಂಡ್ ಎಲ್ಲ ನಿಮಗೆ ಇಮೇಲ್ ಥ್ರೂ ಅವರು ಕೊಡ್ತಾರೆ, ಆಯಿತಾ? ಟೇಕ್ ಅ ಟೆಸ್ಟ್ ವಿದಿನ್ 48 hours ಆಫ್ಟರ್ ರಿಸೀವಿಂಗ್ ದಿಸ್ ಇಮೇಲ್. ನಿಮಗೆ 48 ಗಂಟೆಗಳ ಒಳಗೆ ನೀವು ಟೆಸ್ಟ್ ತಗೋಬೇಕು ಇದು ಇಮೇಲ್ ರಿಸೀವ್ ಆದಮೇಲೆ. ಓಕೆನಾ? ಇಟ್ ಈಸ್ ಆನ್ ಆನ್ಲೈನ್ ಪ್ರೋಕ್ಟರ್ ಟೆಸ್ಟ್ ಅಂತ ಹೇಳಿದ್ರೆ ಆನ್ಲೈನಲ್ಲಿ ನಡೆಯುವ ಟೆಸ್ಟ್. ಯು ವಿಲ್ ಬಿ ನೀಡ್ ಟು ಪ್ರೊವೈಡ್ ಯುವರ್ ಆನ್ಸರ್ ಯೂಸಿಂಗ್ ಮೈಕ್ರೋಫೋನ್ ಆರ್ ಕೀಬೋರ್ಡ್. ನೀವು ನಿಮ್ಮ ಆನ್ಸರ್ನ ಕೀಬೋರ್ಡ್ ಮೂಲಕ ಅಂತ ಹೇಳಿದ್ರೆ ಟೈಪ್ ಮಾಡು ಕೊಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಾತಾಡಿ ವಾಯ್ಸ್ ನೋಟ್ ಕೂಡ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಫಾರ್
ಪ್ರೊಕ್ಟರಿಂಗ್ ಪರ್ಪಸ್ ಯುವರ್ ಆಡಿಯೋ ವಿಡಿಯೋ ಆ್ಯಂಡ್ ಬ್ರೌಸರ್ ಸೆಷನ್ ವಿಲ್ ಬಿ ರೆಕಾರ್ಡೆಡ್ ಆ್ಯಂಡ್ ಅನಲೈಸ್ಡ್. ತುಂಬ ಜನ ಮೋಸ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಯೂಸ್ ಮಾಡೋದು ಅದು ಇದು ಮಾಡ್ತಾರೆ. ಸೊ ಅದೆಲ್ಲ ಸ್ಕ್ಯಾಮನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಆಡಿಯೋ, ನಿಮ್ಮ ವಿಡಿಯೋ ಮತ್ತು ನಿಮ್ಮ ಬ್ರೌಸರ್ ಕಂಪ್ಲೀಟ್ ಕಂಟ್ರೋಲ್ ಅವರು ತೊಗೊಂತಾರೆ ಈ ಟೆಸ್ಟಲ್ಲಿ. ಓಕೆನಾ? ನೆಕ್ಸ್ಟ್, ಟೇಕ್ ದ ಟೆಸ್ಟ್ ಫ್ರಮ್ ದ ವೈಟ್ ಲೊಕೇಶನ್ ವಿತ್ ಲೋ ಬ್ಯಾಕ್ಗ್ರೌಂಡ್ ನಾಯ್ಸ್. ಬ್ಯಾಕ್ಗ್ರೌಂಡ್ ನಾಯ್ಸ್ ಇಲ್ಲದೆ ಇರೋ ಕಡೆ ಕೂತ್ಕೊಂಡು ನೀವು ಟೆಸ್ಟ್ ತೊಗೊಳ್ಳಿ. ಎಲ್ಲೋ ಜೋರು ಏನೋ ಆಗ್ತಾ ಇದೆ, ಫಂಕ್ಷನ್ ಆಗ್ತಾ ಇದೆ, ಅಲ್ಲೆಲ್ಲ ಹೋಗಿ ಕೂತ್ಕೊಂಡು ಟೆಸ್ಟ್ ತೊಗೋಬೇಡಿ. ಇಲ್ಲಾಂತಿದ್ರೆ ಟ್ರಾವೆಲಿಂಗ್ ಮಾಡ್ತಾ ಇಲ್ಲ ನೀವು, ಆವಾಗ ನೀವು ಟೆಸ್ಟ್ ತೊಗೋಬೇಡಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ಇಲ್ಲದೆ ಇರೋ ಕಡೆ ಟೆಸ್ಟ್ ತೊಗೊಳ್ಳಿ. ಮತ್ತು ಈಗ ಸಿಸ್ಟಮ್ ರಿಕ್ವೈರ್ಮೆಂಟ್ ಎಲ್ಲ ಹೇಳಿದ್ದಾರೆ, ಬ್ರೌಸರ್, ಮಷೀನ್, ವಿಡಿಯೋ ಆಡಿಯೋ, ಆಪರೇಟಿಂಗ್ ಸಿಸ್ಟಮ್, ರ್ಯಾಮ್ ಆ್ಯಂಡ್ ಪ್ರೊಸೆಸರ್, ಇಂಟರ್ನೆಟ್ ಕನೆಕ್ಷನ್, ಅದೆಲ್ಲ ಚೆಕ್ ಮಾಡಿ. ನಿಮ್ಮದೆಲ್ಲ ಎಲಿಜಿಬಲ್ ಇದೀಗ ನೀವು ನೋಡಿ, ಅದೆಲ್ಲ ನೋಡಿ. ಮತ್ತು ವೆರಿಫೈ ಯುವರ್ ಸಿಸ್ಟಮ್ ಇಯರ್ ಅಂತಿದೆಯಲ್ಲ, ಅದು ಕ್ಲಿಕ್ ಮಾಡಿ. ಮತ್ತು ಸಿಸ್ಟಮ್ ನಿಮ್ಮದು ವೆರಿಫೈ ಅಂತ ಚೆಕ್ ಮಾಡಿ, ನಿಮ್ಮದು ಓಕೆನಾ ಸಿಸ್ಟಮ್ ಅಂತ ಅಲ್ಲಿ ಚೆಕ್ ಮಾಡುವಂಥದ್ದು ನೀವು. ಓಕೆನಾ? ಅದಾದಮೇಲೆ ನೋಟ್ ಹಾಕಿದ್ದಾರೆ, ಪ್ಲೀಸ್ ನೋಟ್ ದ್ಯಾಟ್ ಕ್ಯಾಂಡಿಡೇಟ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ ಅ ಜಾಬ್ ಆ್ಯಂಡ್ ಕಂಪ್ಲೀಟೆಡ್ ಎನಿ ಈಕ್ವಲೆಂಟ್ ಟೆಸ್ಟ್ ಆನ್ ಹೈರ್ ಪ್ರೊ ವಿದಿನ್ ದ ಲಾಸ್ಟ್ 6 months ವಿಲ್ ಬಿ ಇವ್ಯಾಲ್ಯೇಟೆಡ್ ಬೇಸ್ಡ್ ಆನ್ ದೇರ್ ಪ್ರೀವಿಯಸ್ಲಿ ಒಬ್ಟೈನ್ಡ್ ಸ್ಕೋರ್. ದಿಸ್ ಮೆಷರ್ ಈಸ್ ಇಂಪ್ಲಿಮೆಂಟೆಡ್ ಟು ಎನ್ಶೂರ್ ಫೇರ್ನೆಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್. ನೀವು ಮುಂಚೆ ಯಾವುದಾದ್ರೂ ಟೆಸ್ಟ್ ಅಟೆಂಡ್ ಮಾಡಿದ್ರೆ ಅಮೆಝಾನ್ ಅವರದೇ ಅದು ಮಾರ್ಕ್ ಕೂಡ ಅವರು ಕನ್ಸಿಡರ್ ಮಾಡ್ತಾರೆ. ಹೊಸದಾಗಿ ಅಪ್ಲೈ ಮಾಡೋರಿಗೆ ಪ್ರಾಬ್ಲಮ್ ಇಲ್ಲ, ಮುಂಚೆ ಅಪ್ಲೈ ಮಾಡಿದರೆ ಅದು ಮತ್ತು ಇದು ಎರಡು ಒಟ್ಟಿಗೆ ಸೇರಿಸಿ ನಿಮ್ಮಲ್ಲಿ ಸೆಲೆಕ್ಷನ್ ನಡೀತದೆ ನಿಮಗೆ, ಆಯಿತಾ? ಸೊ ನೆಕ್ಸ್ಟ್, ಟೆಸ್ಟ್ ಯು ಆರ್ ಎಲ್ ಕೊಟ್ಟಿದ್ದಾರೆ, ಅದು ಕ್ಲಿಕ್ ಮಾಡಿ, ಕೆಳಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಟಿದ್ದಾರೆ, ಅದನ್ನು ಅದು ಯು ಆರ್ ಎಲ್ ಕ್ಲಿಕ್ ಮಾಡಿದ ಕೂಡಲೇ ಓಪನ್ ಆಗ್ತದೆ, ನಿಮಗೆ ಟೆಸ್ಟ್ ವಿಂಡೋ ಓಪನ್ ಆಗ್ಬೋದು. ಅಲ್ಲಿ ನಿಮ್ಮದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಟು ನೀವು ಟೆಸ್ಟ್ ತೊಗೊಳ್ಳಿ. ನಿಮಗೇನಾದರೂ ಟೆಕ್ನಿಕಲ್ ಎರರ್ ಇದ್ದರೆ, ರ್ಯಾಮ್ ಅದು ಇದು ಪ್ರಾಬ್ಲಮ್ ಇದ್ದರೆ, ಏನಾದರೂ ಗ್ಲಿಚ್ ಏನಾದರೂ ಕಂಡು ಬಂದರೆ, ಅಲ್ಲಿ ಟೆಕ್ನಿಕಲ್ ಹೆಲ್ಪ್ ಅಂತ ಇದೆ, ಅದು ಕ್ಲಿಕ್ ಮಾಡಿ ಅವರಿಗೆ ನೀವು ಅವ್ರದ್ದು ಸಪೋರ್ಟ್ ತೊಗೋಬೋದು. ಅಮೆಝಾನ್ ಟೀಮ್ ಅವರು ನಿಮಗೆ ಸಪೋರ್ಟ್ ಕೂಡ ಮಾಡ್ತಾರೆ ಏನು ಟೆಕ್ನಿಕಲ್ ಇಶ್ಯೂ ಇದ್ದರೆ. ಓಕೆನಾ? ನೆಕ್ಸ್ಟ್, ಬೆಸ್ಟ್ ಆಫ್ ಲಕ್ ರಿಗಾರ್ಡ್ ಅಮೆಝಾನ್. ಈ ಥರ ನಿಮಗೆ ಒಂದು ಮೇಲ್ ಬರ್ತದೆ, ಇದು ಟೆಸ್ಟ್ ನೀವು 48 hours ಒಳಗೆ ತೊಗೊಳ್ಬೇಕಾಗುವಂಥದ್ದು. ಓಕೆನಾ? ಸೊ ಅದ್ರ ಮಾತ್ರ ತೊಗೊಳೋಕ್ಕಿಲ್ಲ ಈ ಟೆಸ್ಟ್. ನೀವು ಒಂದ್ಸಲ ಟೆಸ್ಟ್ ತೊಗೊಂಡು ಆದಮೇಲೆ ನೀವೇನಾದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಟೆಸ್ಟಲ್ಲಿ, ನೆಕ್ಸ್ಟ್ ಅವರು ಫರ್ದರ್ ಕಮ್ಯುನಿಕೇಷನ್ ಎಲ್ಲ ಅವರದ್ದು ಮೇಲಲ್ಲಿ ನಡೀತಾ ಇರ್ತದೆ, ಮೇಲಲ್ಲಿ ಚೆಕ್ ಮಾಡ್ತಾ ಇರಿ, ಆಯಿತಾ? ಅವ್ರು ಮೇಲ್ ಕಳಿಸ್ತಾರೆ. ನೆಕ್ಸ್ಟ್ ಸ್ಟೆಪ್ ಎಂತ ಇಂಟರ್ವ್ಯೂದು ಅದೆಲ್ಲ ನಿಮಗೆ ಅವರು ತಿಳಿಸ್ತಾರೆ, ಅಂದರೆ ಮೇಲ್ ಕೊಡ್ತಾ ಇರ್ತಾರೆ, ಆಯಿತಾ? ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡೋದಿರ್ಬೋದು, ನೆಕ್ಸ್ಟ್ ಏನು ಇಂಟರ್ವ್ಯೂ ಅದರ ಬಗ್ಗೆ ನಿಮಗೆ ಎಲ್ಲ ಮಾಹಿತಿ ಅವರು ಮೇಲ್ ಮೂಲಕ ಕೊಡ್ತಾರೆ. ಓಕೆನಾ? ಸೊ ಇದಾಗಿತ್ತು ಇವತ್ತಿದ್ದು ವೀಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಇಲ್ಲ ರಿಲೇಟಿವ್ಸಲ್ಲಿ ಚೆನ್ನಾಗಿ ಕಮ್ಯುನಿಕೇಷನ್ ಮಾಡ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇದೆ, ಆಯಿತಾ? ಸೊ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಅವರಿಗೆ ಒಂದು ಮನೇಲೆ ಕೂತ್ಕೊಂಡು ಮಾಡುವಂಥ ಒಂದು ಕೆಲಸ ಸಿಗ್ತದಲ್ಲ, ಸೊ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಸೊ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ, ಅಲ್ಲಿ ತನಕ ಬೈ ಬೈ.